Hello students, work energy and power in the chapter in the part 2 igagle ondu part ana nodidiri neevu so part alli vector addition adamele vector multiplication andre scalar multiplication mele ondu different case galanna neevu artha madkondidiri so very useful adu yakandre ee vectors anda naavu dot product antivala ಸೊ ಅದು ಹೇಗೆ ಮಾಡಬೇಕು ಅನ್ನೋದು ಆ ಒಂದು ಪಾರ್ಟಲ್ಲಿ ಡಿಸ್ಕಸ್ ಆಗಿದೆ. ಇವತ್ತು ಏನು ಮಾಡುವ ಕೇಳಿದರೆ ನಾವು ಈ ಒಂದು ಪಾರ್ಟಲ್ಲಿ ಯಾವುದು ಇವತ್ತು ಈಗ ಡಿಸ್ಕಸ್ ಆಗ್ತಾ ಇರೋದ್ರಂತರಲ್ಲಿ ಸೊ ಡೆಫಿನೇಷನ್ ಆಫ್ ವರ್ಕ್ ವರ್ಕ್ ಅಂದರೆ ಏನು ಅಂತೇಳಿ ಯುನಿಟ್ ಆಫ್ ವರ್ಕ್ ಎಸ್ ಐ ಯುನಿಟ್ ನೋ ವರ್ಕ್ ಡನ್ ಅಂತ ಯಾವಾಗ ಹೇಳ್ತೀವಿ ಫಿಸಿಕ್ಸಲ್ಲಿ ಇದೊಂದು ಸ್ಪೆಷಲ್ ಕೇಸ್ ಇನ್ನು ಪಾಸಿಟಿವ್ ವರ್ಕ್ ಅಂತ ಯಾವಾಗ ಹೇಳ್ತೀವಿ ನೆಗೆಟಿವ್ ವರ್ಕ್ ಅಂತ ಯಾವಾಗ ಹೇಳ್ತೀವಿ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಕಾನ್ಸ್ಟೆಂಟ್ ಫೋರ್ಸಲ್ಲಿ ವರ್ಕ್ ಕೆಲಸ ಆಗಿದೆ ಅಂದರೆ ಹೇಗೆ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ವೇರಿಯಬಲ್ ಫೋರ್ಸಲ್ಲಿ ವರ್ಕ್ ಡನ್ನನ್ನು ಏನಂತೀವಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇನ್ನು ಎನರ್ಜಿ ಟೈಪ್ಸ್ ಆಫ್ ಎನರ್ಜೀಸ್ ಅದರಲ್ಲಿ ಮೇನ್ ಆಗಿ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಸೊ ಇಷ್ಟನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಈಗ ಡೆಫಿನೇಷನ್ ಆಫ್ ವರ್ಕ್ ಡನ್ನನ್ನು ನೋಡೋಣ. ಫಸ್ಟ್ ಏನು ಮಾಡೋಣ ಕೇಳಿದರೆ ಒಂದು ಹಾರಿಜಾಂಟಲ್ ಸರ್ಫೇಸ್ ಟೇಬಲ್ ಇರ್ಬೋದು, ಆ ಟೇಬಲನ್ನು ತೆಗೆದುಕೊಳ್ಳೋಣ. ಅದ್ರ ಮೇಲೆ ಒಂದು ಬ್ಲಾಕ್ ಇದೆ ಅಂದ್ಕೊಳ್ಳಿ, ಅಂದರೆ ಪಾಯಿಂಟ್ ಆಬ್ಜೆಕ್ಟ್ ನಾವು ತಗೊಳ್ಳೋದು. ಸೊ ಇದರ ಸೈಜ್ ಆರ್ ಶೇಪ್ ನಾಟ್ ಇಂಪಾರ್ಟೆಂಟು, ಅಂದರೆ ನಮಗೀಗ ಹೇಳುವಾಗ ನಾವು ಒಂದು ಬ್ಲಾಕ್ ಅಥವಾ ಏನೋ ಒಂದು ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಬಟ್ ಅದು ತುಂಬ ಸಣ್ಣದಿರುತ್ತೆ. ಈಗ ಅದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ, ಫೋರ್ಸ್ ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಅದಕ್ಕೆ ನಾವೇನಂತೀವಿ, ಕನ್ಸಿಡರ್ ಎ ಕಾನ್ಸ್ಟೆಂಟ್ ಫೋರ್ಸ್, ಇದು ಕಾನ್ಸ್ಟೆಂಟ್ ಫೋರ್ಸ್ ಎಫ್ ಆ್ಯಕ್ಟಿಂಗ್ ಆನ್ ಎನ್ ಆಬ್ಜೆಕ್ಟ್ ಆಫ್ ಮಾಸ್ ಎಮ್, ಇದರ ಮಾಸ್ ಎಮ್ ಇದೆ. ಸೊ ಏನು ಮಾಡುತ್ತೆ ಕೇಳಿದರೆ ಈ ಫೋರ್ಸು ಆಬ್ಜೆಕ್ಟನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಡಿಸ್ಪ್ಲೇಸ್ ಹೇಗಾಗುತ್ತೆ ಕೇಳಿದರೆ ಈ ಹಾರಿಜಾಂಟಲಿ ಡಿಸ್ಪ್ಲೇಸ್ ಆಗುತ್ತೆ, ಮೇಲ್ಗಡೆ ಹೋಗಲ್ಲ, ಗೊತ್ತಾಗುತ್ತೆ ನಮಗೆ. ಈ ರೀತಿ ನಾವು ಒಂದು ಫೋರ್ಸನ್ನು ಅಪ್ಲೈ ಮಾಡಿದರೆ ಇದು ಹಾರಿಜಾಂಟಲಿ ಮೂವ್ ಆಗುತ್ತೆ. ಸೊ ಅದಕ್ಕೆ ನಾವು ಫೋರ್ಸಿನ ಕಂಪೋನೆಂಟ್ಗಳನ್ನು ತೆಗೆದುಕೊಂಡ್ಬಿಡೋಣ. ಸೊ ಇದನ್ನು ರಿಸಾಲ್ವ್ ಮಾಡೋದು, ಸೊ ಹಿಂದಿನ ಕ್ಲಾಸ್ಗಳಲ್ಲಿ ನೋಡಿದಿರಿ ಮೋಷನ್ ಇನ್ನೇ ಪ್ಲೇನಲ್ಲಿ ಒಂದು ವೆಕ್ಟರನ್ನು ರಿಸಾಲ್ವ್ ಮಾಡೋದು ಹೇಗೆ ಅಂತೇಳಿ. ಸೊ ಎರಡು ಕಂಪೋನೆಂಟ್ಗಳಾಗಿ ನಾವು ಇದನ್ನು ರಿಸಾಲ್ವ್ ಮಾಡೋಣ. ಸೊ ಈ ಆ್ಯಂಗಲನ್ನು ಟೀಟಾ ಅಂತ ತಗೊಂಡ್ರೆ ಈ ಏನಾಯಿತು ಕೇಳಿದರೆ ಈ ಒಂದು ಕಂಪೋನೆಂಟ್ಗೆ ನಾವು ಎಫ್ ಕಾಸ್ ಟೀಟಾ ಅಂತ ಕರಿತೀವಿ, ಹಾಗೆ ಈ ಕಂಪೋನೆಂಟು ಎಫ್ ಸೈನ್ ಟೀಟಾ ಅನ್ನುವಂಥದ್ದು. ಇದರಲ್ಲಿ ಯಾವ ಫೋರ್ಸು ಈ ಆಬ್ಜೆಕ್ಟನ್ನು ಈ ಹೊರಿಜಾಂಟಲಿ ಮೂವ್ ಮಾಡುತ್ತೆ, ಅಂದರೆ ಯಾವ ಕಂಪೋನೆಂಟು ಹೊರಿಜಾಂಟಲಿ ಮೂವ್ ಮಾಡುತ್ತೆ ಅನ್ನುವಂಥದ್ದು. ಈಗ ಇದನ್ನು ನೋಡ್ತಾ ಇದ್ರೆ ಈ ನೋಡಿ, ಈಗ ಇದು ಆಬ್ಜೆಕ್ಟು ಮೂವ್ ಆಗುತ್ತೆ, ಇಷ್ಟೊಂದು ದೂರದವರಿಗೆ ಬಂತು, ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇದಕ್ಕೆ ರೀಸನ್ ಯಾರು, ದ ಕಂಪೋನೆಂಟ್ ಹೊರಿಜಾಂಟಲ್ ಕಂಪೋನೆಂಟ್ ಆಫ್ ದ ಫೋರ್ಸ್. ಈ ಫೋರ್ಸು ಮೇಲೆ ಕೆತ್ಕೊಂಡು ಹೋಗ್ಬೋದು ಬಿಟ್ಟರೆ ಹೊರಿಜಾಂಟಲಿ ಮೂವ್ ಮಾಡೋಕ್ಕೆ ಈ ಕಂಪೋನೆಂಟ್ ಹೆಲ್ಪ್ ಮಾಡಲ್ಲ. ಹಾಗಾಗಿ ನಾವೇನಂತೀವಿ ಕೇಳಿದರೆ, ದ ಆಬ್ಜೆಕ್ಟ್ ಅಂಡರ್ಗೋಸ್ ಎ ಡಿಸ್ಪ್ಲೇಸ್ಮೆಂಟ್ ಡಿ, ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಇದಿಷ್ಟು ದೂರ ಬಂದಿದೆ. ಈಗ ನಾವು ಡೆಫಿನೇಷನನ್ನು ಹೇಳ್ಬೋದು ವರ್ಕ್ ಡನ್ ಅಂದರೆ, ದ ವರ್ಕ್ ಡನ್ ಬೈ ದ ಫೋರ್ಸ್ ಈಸ್ ಡಿಫೈನ್ಡ್ ಟು ಬಿ ದ ಪ್ರಾಡಕ್ಟ್ ಆಫ್ ಕಂಪೋನೆಂಟ್ ಆಫ್ ದ ಫೋರ್ಸ್. ಪ್ರಾಡಕ್ಟ್ ಮಾಡ್ತೀವಿ ನಾವು ಯಾವ್ಯಾವ್ದಕ್ಕೆ, ಈ ಕಂಪೋನೆಂಟ್ ಆಫ್ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್, ಇದು ಡಿಸ್ಪ್ಲೇಸ್ಮೆಂಟ್. ಸೊ ಎರಡರ ಪ್ರಾಡಕ್ಟನ್ನು ನಾವು ವರ್ಕ್ ಡನ್ ಅಂತ ಕರಿತೀವಿ, ನೆನಪಿರಲಿ. ಸೊ ವರ್ಕ್ ಆಗಬೇಕು ಅಂದರೆ ಏನಾಗಬೇಕು, ಒಂದು ಫೋರ್ಸ್ ಆ್ಯಕ್ಟ್ ಆಗಬೇಕು, ಫೋರ್ಸ್ ಆ ಡೈರೆಕ್ಷನ್ದಲ್ಲಿ ಇಲ್ಲ ಅಂದರೆ ಅದರ ಕಂಪೋನೆಂಟನ್ನು ತಗೋಬೇಕು. ಒಂದು ವೇಳೆ ಫೋರ್ಸ್ ಏನಾದರೂ ಇದೇ ಡೈರೆಕ್ಷನ್ದಲ್ಲಿದ್ದರೆ ಕಂಪೋನೆಂಟ್ ಅನ್ನೋ ಮಾತೇ ಇಲ್ಲ, ಫೋರ್ಸ್ ಇಟ್ ಸೆಲ್ಫ್ ಯಾವ ಫೋರ್ಸೋ ಅದನ್ನು ನಾವು ಡೈರೆಕ್ಟಾಗಿ ತಗೋಬೋದು, ಬಟ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕು. ಹಾಗಾಗಿ ಅವಾಗ ನಾವು ವರ್ಕ್ ಡನ್ ಅಂತ ಕರಿತೀವಿ ಫಿಸಿಕ್ಸಲ್ಲಿ. ಅದರಿಂದ ನಾವೇನು ಹೇಳ್ಬೋದು, ವರ್ಕ್ ಡನ್ ಅನ್ನು ಡಬ್ಲ್ಯೂ ಅಂತ ರಿಪ್ರೆಸೆಂಟ್ ಮಾಡಿದರೆ ಎಫ್ ಕಾಸ್ಟ್ ಇಟ್ ಎ ಕಂಪೋನೆಂಟ್ ಮತ್ತು ಡಿ ಡಿಸ್ಪ್ಲೇಸ್ಮೆಂಟ್ ಇದರ ಪ್ರಾಡಕ್ಟಿಗೆ ಈಕ್ವಲ್ ಆಗಿರುತ್ತೆ. ನೋಡಿ ಈ ರೀತಿ ಬಂದಾಗ ಇದನ್ನು ನಾವು ರೀರೇಟ್ ಮಾಡ್ಬೋದು, ಯಾಕೆಂದರೆ ಸ್ಕೇಲಾರ್ ಇದು, ಎಲ್ಲೂ ವೆಕ್ಟರ್ ಸಿಂಬಲ್ ಇಲ್ಲ. ಎಫ್ ಕಾಸ್ಟ್ ಇಟ ಎಫ್ ಡಿ ಕಾಸ್ಟ್ ಇಟ ಹೀಗೆಲ್ಲ ಬರೀಬೋದು ನಾವು ಇದನ್ನು. ನೀವು ಎಫ್ ಡಿ ಕಾಸ್ಟ್ ಇಟ ಅಂತ ಬರೆಯೋದಾದರೆ ನಾವು ಅದನ್ನು ಸ್ಕೇಲಾರ್ ಪ್ರಾಡಕ್ಟಲ್ಲಿ ಬರೀಬೋದು. ಯೂಶ್ವಲಿ ಸ್ಕೇಲಾರ್ ಪ್ರಾಡಕ್ಟ್ ಇದ್ದಿದ್ದಕ್ಕೆ ವರ್ಕ್ ಡನ್ನನ್ನು ಫೈಂಡ್ ಔಟ್ ಮಾಡಿದೀವಿ ಅಂತ ತಿಳ್ಕೊಬಾರ್ದು. ವರ್ಕ್ ಡನ್ನನ್ನು ಫೈಂಡ್ ಔಟ್ ಮಾಡೋಕ್ಕೆ ಸ್ಕೇಲಾರ್ ಪ್ರಾಡಕ್ಟು ಹೆಲ್ಪ್ ಮಾಡ್ತಾ ಇದೆ. ನಾವು ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಹೊರತಾಗಿ. ಕೆಲವೊಮ್ಮೆ ಏನನ್ಸುತ್ತೆ ಅಂದರೆ ಡಾಟ್ ಪ್ರಾಡಕ್ಟ್ ಬಂದ್ರೇ ವರ್ಕ್ ಡನ್ನು, ಆಗಲ್ಲ. ವರ್ಕ್ ಡನ್ ಅನ್ನೋದು ಈ ರೀತಿ, ಕಂಪೋನೆಂಟ್ ಆಫ್ ದ ಫೋರ್ಸ್ ಅಲಾಂಗ್ ದ ಡಿಸ್ಪ್ಲೇಸ್ಮೆಂಟ್ ಮತ್ತು ಆ ಡಿಸ್ಪ್ಲೇಸ್ಮೆಂಟಿನ ಪ್ರಾಡಕ್ಟ್. ಆ ರೀತಿ ಮಾಡಿದಾಗ ನಮಗೆ ಇದು ಡಾಟ್ ಪ್ರಾಡಕ್ಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಡಬ್ಲ್ಯೂ ಇಸ್ ಈಕ್ವಲ್ ಟು
ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಡಿ, ಯಾಕೆಂದರೆ ಫೋರ್ಸು ವೆಕ್ಟರ್ ಕ್ವಾಂಟಿಟಿ, ಡಿಸ್ಪ್ಲೇಸ್ಮೆಂಟ್ ಕೂಡ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಓಕೆ, ನೆಕ್ಸ್ಟು ವರ್ಕ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ನೋಡಿ, ಎರಡು ವೆಕ್ಟರ್ನ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್ ಅನ್ನೋದು ಯಾಕೆ ಅಂತ ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಪ್ರಾಡಕ್ಟ್ ಏನು ಬರುತ್ತೆ ಅದು ಸ್ಕೇಲಾರ್ ಆಗಿರುತ್ತೆ. ಹಾಗಾಗಿ ವರ್ಕ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ, ಯಾವತ್ತು ವರ್ಕ್ ವೆಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇದ್ರೆ ಎಸ್ ಐ ಯೂನಿಟ್ ಅನ್ನ ಜೌಲ್ ಅಂತ ಹೇಳ್ತೀವಿ ನಾವು, ಜೌಲಲ್ಲಿ ಇದನ್ನು ಅಳತೆ ಮಾಡ್ತೀವಿ. ಇನ್ನು ಡೈಮೆನ್ಷನ್ ಅಂದಾಗ, ಎಲ್ಲ ಫಿಸಿಕಲ್ ಕ್ವಾಂಟಿಟಿ ಬಂದಾಗ ಒಂದು ಡೈಮೆನ್ಷನ್ ಮಾಡ್ಕೊಂಡ್ಬಿಡ್ಬೇಕು, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಡೈಮೆನ್ಷನ್ ಏನು ಕೇಳಿದ್ರೆ ಎಮ್ ಎಲ್ ಟು ಟಿ ಮೈನಸ್ ಟು, ಲೆಂತ್ ಎರಡು ಇದೆ, ಟೈಮು ಮೈನಸ್ ಟು ಇದೆ, ಅಂದರೆ ಡಿನಾಮಿನೇಟ್ರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ಬೇರೆ ಬೇರೆ ಯೂನಿಟ್ಗಳನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ನೆನಪಿರಲಿ, ವರ್ಕ್ ಮತ್ತು ಎನರ್ಜಿ ಎರಡು ಸೇಮ್ ಡೈಮೆನ್ಷನ್, ಸೇಮ್ ಯೂನಿಟ್ ಇರುವಂಥದ್ದು. ನಾವು ಹೇಳುವಾಗ ವರ್ಕ್ ಅನ್ನೋದು ಬೇರೆ, ಎನರ್ಜಿ ಅನ್ನೋದು ಬೇರೆ ಅಂತ ಮಾತಾಡ್ತೀವಲ್ಲ, ಬಟ್ ಒನ್ ಆ್ಯಂಡ್ ಸೇಮ್. ಅದು ಒಂದು ಕಡೆ ವರ್ಕ್ ಅಂತೀವಲ್ಲ ನಾವು, ಒಂದು ಕಡೆ ಅದು ಎನರ್ಜಿಗೆ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ವರ್ಕ್ ಮತ್ತು ಎನರ್ಜಿ ಈಕ್ವಲೆಂಟ್ ಅನ್ನೋದನ್ನು ನೀವು ಸ್ವಲ್ಪ ಹೊತ್ತಲ್ಲೇ ನೀವು ತಿಳ್ಕೊಳ್ತೀರಿ. ಓಕೆ, ಅರ್ಗ್ ಅಂತ ಒಂದು ಯೂನಿಟ್ ಇದೆ, ದಟ್ ಈಸ್ 10^-7 ಜೌಲ್ ಅಂತ ಕರಿತೀವಿ. ಇದು ಸಿ ಜಿ ಎಸ್ ಯೂನಿಟ್, ಎಸ್ ಐ ಅಲ್ಲಿ 10^-7 ಆಗುತ್ತೆ. ಇನ್ನೊಂದು ಇಲೆಕ್ಟ್ರಾನ್ ವೋಲ್ಟ್ ಅಂತೇಳಿ, ಸಾಮಾನ್ಯವಾಗಿ ನೀವು ಫಸ್ಟ್ ಇಯರಲ್ಲಿ ಜಾಸ್ತಿ ಯೂಸ್ ಮಾಡದೇ ಇದ್ರು ಸೆಕೆಂಡ್ ಇಯರಲ್ಲಿ ತುಂಬ ಕಡೆ ಇದನ್ನು ಯೂಸ್ ಮಾಡ್ತೀರಿ. ಸೊ ದಟ್ ಈಸ್ 1.6 × 10^-19 ಜೌಲ್. ಆಮೇಲೆ ಇನ್ನೊಂದು ಕ್ಯಾಲೋರಿ ಅಂತ ಇದೆ ಯೂನಿಟ್, ಸೊ 1.4.186, ಜನರಲ್ ಆಗಿ 4.2 ಅಂತಲೂ ತಗೋತಾರೆ ಇದನ್ನು, ಕೆಲವೊಮ್ಮೆ 4.2 ಅಂತಲೇ ರಫ್ಲಿ ತಗೊಂಬಿಡ್ತೀವಿ ನಾವು ಇದನ್ನು. ನೆನಪಿರಲಿ, ಇದು ಫಸ್ಟ್ ಇಯರಲ್ಲಿ ನಿಮಗೆ ತುಂಬ ಕಡೆ ಹೆಲ್ಪ್ ಆಗುತ್ತೆ. ಒಂದು ಕ್ಯಾಲೋರಿ ಅನ್ನೋದು 4.2, ಸೊ 4.186 ಜೌಲ್ ಅನ್ನುವಂಥದ್ದು. ಇನ್ನೊಂದು ಕಿಲೋವ್ಯಾಟ್ ಅವರ್ ಅಂತೇಳಿ, ಇದೊಂದು ಕಮರ್ಷಿಯಲ್ ಯೂನಿಟ್. ಸೊ ನಿಮ್ಮ ಮನೆಗಳಲ್ಲಿ ಮೀಟರ್ ರೀಡಿಂಗ್ ಮಾಡಿ ಅವರು ಒಂದು ಪ್ರಿಂಟೌಟನ್ನು ಕೊಟ್ಟು ಹೋಗ್ತಾರಲ್ಲ, ಅದರಲ್ಲಿ ಯೂನಿಟ್ ಅಂತ ಬರುತ್ತೆ ನೋಡಿ. ಸೊ ಒನ್ ಯೂನಿಟ್ ಅನ್ನೋದು 3.6 × 10^6 ಜೌಲ್ಗೆ ಈಕ್ವಲ್ ಆಗಿರುತ್ತೆ. ಹಾಂ, ಈಗ ನೋ ವರ್ಕ್ ಇಸ್ ಡನ್, ಫೋರ್ಸ್ ಇದೆ ಡಿಸ್ಪ್ಲೇಸ್ಮೆಂಟ್ ಇದೆ, ಫೋರ್ಸ್ ಇಲ್ಲ, ಫೋರ್ಸ್ ಇದೆ ಡಿಸ್ಪ್ಲೇಸ್ಮೆಂಟ್ ಇಲ್ಲ, ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟು 90° ಅಪಾರ್ಟ್ ಇದ್ದರೆ ಅವಾಗೆಲ್ಲ ನಾವು ನೋ ವರ್ಕ್ ಡನ್ ಅಂತ ಫಿಸಿಕ್ಸಲ್ಲಿ ಹೇಳ್ತೀವಿ. ಇಲ್ಲಿ ವರ್ಕ್ ಕೆಲಸ ಆಗಿದೆಯೋ ಇಲ್ವೋ ಅನ್ನೋದಕ್ಕಿಂತ ಕೆಲಸ ಯಾರಿಂದ ಆಗಿದೆ ಯಾರಿಂದ ಆಗಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ಬೇಕು. ಕೆಲವೊಮ್ಮೆ ಫೋರ್ಸ್ ಇದೆ, ಆ ಫೋರ್ಸಿಂದ ಕೆಲಸ ಆಗಿರಲ್ಲ. ಕೆಲವೊಮ್ಮೆ ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ, ಆ ಫೋರ್ಸಿಂದ ಡಿಸ್ಪ್ಲೇಸ್ಮೆಂಟ್ ಆಗಿರಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೋ ವರ್ಕ್ ಡನ್ ಅಂತ ಕರಿತೀವಿ ಫಿಸಿಕ್ಸಲ್ಲಿ. ಜನರಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ನೋ ವರ್ಕ್ ಡನ್ ಅಂತ ಹೇಳಿದಾಗ ಒಂಥರ ಫನ್ನಿ ಆಗಿಬಿಡುತ್ತೆ, ಯಾಕೆಂದರೆ ಕೆಲವು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಬಟ್ ಫಿಸಿಕ್ಸಲ್ಲಿ ಏನು ಕೇಳಿದರೆ ಫೋರ್ಸ್, ಯಾವ ಫೋರ್ಸಿಂದ ಡಿಸ್ಪ್ಲೇಸ್ಮೆಂಟ್ ಆಗಿದೆಯೋ ಅವಾಗ ವರ್ಕ್ ಡನ್ ಅಂತ ಕರಿತೀವಿ. ಆ ಫೋರ್ಸಿಂದ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಅಂದರೆ ನೋ ವರ್ಕ್ ಡನ್. ಸೊ ಫೋರ್ಸ್ ಆ್ಯಕ್ಟ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಆ ಫೋರ್ಸಿಂದ ಆಗಿಲ್ಲ, ಅವಾಗೂ ನೋ ವರ್ಕ್ ಡನ್. ನೋಡೋಣ ಯಾವ್ಯಾವಾಗ ನಾವು ನೋ ವರ್ಕ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಈಸ್ ಜೀರೋ, ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಫೋರ್ಸ್ ಇದೆ ಬಟ್ ಡಿಸ್ಪ್ಲೇಸ್ಮೆಂಟ್ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಏನು ನೋಡಿ, ಒಬ್ಬ ವೇಟ್ ಲಿಫ್ಟರ್ ವೇಟನ್ನು ಎತ್ತಿಡ್ಕೊಂಬಿಟ್ಟಿದ್ದಾನೆ, ನಾನು ನೋಡೋತ್ತಿಗೆ ಅವ್ನ ಕೈಲಿ ಹಿಡಿದಿದ್ದಾನೆ ಈ ರೀತಿ. ಸೊ ಅವನು ಏನು ಕೇಳಿದ್ರೆ, ವೇಟ್ ಲಿಫ್ಟರ್ ಹೋಲ್ಡಿಂಗ್ 150 kg, ಕಡಿಮೆ ಏನಲ್ಲ, 150 kg ಮಾಸ್ ಸ್ಟಡಿಲಿ ಆನ್ ಹಿಸ್ ಶೋಲ್ಡರ್ ಫಾರ್ 30 seconds. 30 seconds ಎತ್ತಿಡ್ಕೊಂಡಿದ್ದಾನೆ, ಅವ್ನು ಮುಂದೆ ಹೋಗಿ ಹೇಳಿದರೆ ಹೊಡೆದು ಬಿಡ್ತಾನೆ ಅಷ್ಟೇ. ಸೊ ಎಷ್ಟು ಕೆಲಸ ಮಾಡಿದೆ ಅಂತ ಕೇಳಿದರೆ ನೋ ವರ್ಕ್ ಡನ್. ಆ ಫಿಸಿಕ್ಸ್ ಪ್ರಕಾರ ಯಾಕೆ ನೋ ವರ್ಕ್ ಡನ್ ಅಂದರೆ, ಈಗ ಅವನ ಮೇಲೆ ಆ್ಯಕ್ಟ್ ಆಗ್ತಿರೋ ಫೋರ್ಸ್ ಯಾವುದು, ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಅವನೇನು ಮಾಡಿದ್ದಾನೆ ಕೇಳಿದ್ರೆ ಅಪ್ವರ್ಡ್ ಫೋರ್ಸನ್ನು ಹಾಕಿದ್ದಾನೆ. ಸೊ ಮಸ್ಕ್ಯುಲರ್ ಫೋರ್ಸ್ ಎತ್ತಿ ಹಿಡ್ಕೊಂಡಿದ್ದಾನೆ. ಹಾಗೆ ಎತ್ತಿ ಹಿಡ್ಕೊಂಡಿದ್ದಾಗ ಎರಡು ಫೋರ್ಸ್ಗಳು ಈಕ್ವಲ್ ಇವೆ, ಬಾಡಿ ಈಕ್ವಲಿಬ್ರಿಯಮಲ್ಲಿ ಇದೆ, ಈಗ ರೆಸ್ಟಲ್ಲಿದೆ. ಬಟ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಿದೆ ಇಲ್ಲಿ ನಾವು ನೋಡಿದಾಗ ನೋಡ್ತಾ ಇದ್ದೀವಿ, ಇಷ್ಟೊತ್ತು ಈಗ ಡಿಸ್ಪ್ಲೇಸ್ಮೆಂಟ್ ಆಗಲಿಲ್ಲ. ಫೋರ್ಸ್ ಅಫ್ಕೋರ್ಸ್ ಫೋರ್ಸ್ ಇಸ್ ದರ್, ಬಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ಜೀರೋ. ಯಾವಾಗ ಡಿಸ್ಪ್ಲೇಸ್ಮೆಂಟ್ ಜೀರೋ ಆಗುತ್ತೋ ಸೊ ಅವಾಗ ನಾವೇನಂತೀವಿ, ನೋ ವರ್ಕ್ ಇಸ್ ಡನ್ ಅಂತ ಕರಿತೀವಿ. ಇನ್ನೊಂದು ಯಾವ ಸಂದರ್ಭ ಅಂದರೆ, ದ ಫೋರ್ಸ್ ಈಸ್ ಜೀರೋ, ಫೋರ್ಸ್ ಆ್ಯಕ್ಟ್ ಆಗೋದಿಲ್ಲ, ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ನಾವು ಅಂದ್ಕೊಂಡಿದ್ದ ಫೋರ್ಸು ಅದು ಡಿಸ್ಪ್ಲೇಸ್ಮೆಂಟಿಗೆ ರೀಸನ್ ಅಲ್ಲ, ಅವಾಗಲೂ ಕೂಡ ನಾವು ನೋ ವರ್ಕ್ ಇಸ್ ಡನ್ ಅಂತ ಕರಿತೀವಿ. ಯಾವುದು, ಎ ಬ್ಲಾಕ್ ಮೂವಿಂಗ್ ಆನ್ ಎ ಸ್ಮೂತ್ ಹೊರಿಜಾಂಟಲ್ ಸರ್ಫೇಸ್. ಇಲ್ಲಿ ಸ್ಮೂತ್ ಹೊರಿಜಾಂಟಲ್ ಅಂದಾಗ ಒಂದೇನು ಬಿಟ್ಕೊಳ್ಳಿ, ದರ್ ಇಸ್ ನೋ ಫ್ರಿಕ್ಷನ್. ಫ್ರಿಕ್ಷನ್ ಇಲ್ಲದೇ ಇರೋ ಯಾವ ಸರ್ಫೇಸು ಇಲ್ಲದೇ ಇರ್ಬೋದು, ಬಟ್ ನಾವು ಫಿಸಿಕ್ಸಲ್ಲಿ ಅನುಕೂಲಕ್ಕಾಗಿ ಕೆಲವೊಮ್ಮೆ ಏನಂತೀವಿ, ಫ್ರಿಕ್ಷನ್ ಇಲ್ಲ ಅಂತ ಹೇಳ್ತೀವಿ. ಈಗ ಫ್ರಿಕ್ಷನ್ ಇಲ್ಲ,
ಫ್ರಿಕ್ಷನ್ ಈಸ್ ಜೀರೋ, ಆ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ. ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್. ಸೊ ನಾವು ನ್ಯೂಟನ್ಸ್ ಲಾ ನೋಡ್ಲಿಕ್ಕೆ ಹೋದ್ರೆ ಸ್ಮೂತ್ ಹಾರಿಜಾಂಟಲ್ ಅಂದ್ರೆ ಯಾವುದು ಅಪೋಸಿಂಗ್ ಫೋರ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಬಾಡಿ ಒಂದ್ಸರಿ ಮೂವ್ ಆಗ್ತಾ ಇರೋದು ಮೂವ್ ಆಗ್ತಾನೆ ಹೋಗುತ್ತೆ, ಅದಕ್ಕೆ ಯಾವ ಫೋರ್ಸು ಅಗತ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಏನಂತೀವಿ ಕೇಳಿದ್ರೆ ನೋ ವರ್ಕ್ ಡನ್, ಇಲ್ಲಿ ಫೋರ್ಸ್ ಆಕ್ಟ್ ಆಗೋದೇ ಇಲ್ಲ, ಬಾಡಿ ಮೂವ್ ಆಗ್ತಾ ಇರುತ್ತೆ. ಈಗ ಒಂದು ಇದೊಂದು ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಇದೆ ಅನ್ಕೊಳ್ಳಿ. ಈಗ ಇಲ್ಲಿ ಏನಾದರೂ ಒಂದು ಬಾಡಿ ಆ ಕಡೆಯಿಂದ ಮೂವ್ ಆಗ್ತಾ ಬಂದರೆ ಏನಾಗುತ್ತೆ, ಇದು ಕಂಟಿನ್ಯೂಸ್ಲಿ ಮೂವ್ ಆಗಿ ಆಚೆ ಹೊರಟೋಗುತ್ತೆ. ಯಾರು ಇದನ್ನು ಪುಷ್ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಒಂದು ಫೋರ್ಸ್ ಆಕ್ಟ್ ಆಗಿದೆ, ಆ ಸರ್ಫೇಸಲ್ಲಿ ಅದು ಪಾಸ್ ಆಗ್ತಾ ಇದೆ, ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ ಮತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಇದೆ. ಇಂಥ ಒಂದು ಸಂದರ್ಭಕ್ಕೆ ನಾವು ನೋ ವರ್ಕ್ ಡನ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಯಾವ ಸಂದರ್ಭ, ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಇದೊಂದು ಸಂದರ್ಭ ಇರುತ್ತೆ, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಮಧ್ಯೆ ಆ್ಯಂಗಲ್ 90 degrees ಇರುತ್ತೆ, ಅವಾಗೂ ಕೂಡ ಏನಾಗುತ್ತೆ ಕೇಳಿದರೆ ನೋ ವರ್ಕ್ ಡನ್ ಅಂತ ಕರಿತೀವಿ ನಾವು. ಅದು ಹೇಗೆ ನೋಡಿ, ಆ ಬ್ಲಾಕ್ ಮೂವಿಂಗ್ ಆನ್ ಎ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್, ದ ಗ್ರಾವಿಟೇಷನಲ್ ಫೋರ್ಸ್ ಎಮ್ ಜಿ ಡಸ್ ನೋ ವರ್ಕ್. ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಏನಾಗುತ್ತೆ, ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್, ಡೌನ್ವರ್ಡ್ ಇರುತ್ತೆ. ಒಂದು ಸರ್ಫೇಸ್ ಮೇಲೆ, ಒಂದು ಟೇಬಲ್ ಮೇಲೆ ಅಂದ್ಕೊಳ್ಳಿ, ಒಂದು ಬ್ಲಾಕ್ ಮೂವ್ ಆಗ್ತಾ ಇದೆ, ಸ್ಮೂತ್ ಹಾರಿಜಾಂಟಲ್ ಅದು ಮೂವ್ ಆಗ್ತಾ ಇದೆ, ಈಗ ಜಸ್ಟ್ ನೋಡಿದ್ವಲ್ಲ ನಾವು ಅದೇ ಥರ. ಬಟ್ ಗ್ರಾವಿಟೇಷನಲ್ ಫೋರ್ಸ್ ಏನಾದರೂ ವರ್ಕ್ ಮಾಡುತ್ತಾ, ವರ್ಕ್ ಮಾಡಲ್ಲ. ಯಾಕೆ ನೋಡಿ ನೀವೇ ನೋಡಿ, ಇದೊಂದು ಸರ್ಫೇಸ್ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಹೇಗೆ ಆಕ್ಟ್ ಆಗ್ತಾ ಇರುತ್ತೆ, ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ. ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ, ಬಾಡಿ ಈ ಕಡೆ ಡಿಸ್ಪ್ಲೇಸ್ಮೆಂಟ್, ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಮತ್ತು ಫೋರ್ಸಿನ ಮಧ್ಯೆ ಆ್ಯಂಗಲ್ ಇಷ್ಟು, 90 degrees. ಇಂಥ ಸಂದರ್ಭದಲ್ಲೂ ಕೂಡ ನೋ ವರ್ಕ್ ಡನ್. ಗೊತ್ತಾಯ್ತಲ್ವಾ, ಎಮ್ ಜಿ ಡೌನ್ವರ್ಡ್ ಇತ್ತು, ಬ್ಲಾಕ್ ಹೀಗೆ ಹೊರಿಜಾಂಟಲಿ ಮೂವ್ ಆಗ್ತಾ ಇದೆ, ಇಲ್ಲೂ ಕೂಡ ನಾವು ನೋ ವರ್ಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಈ ಪಾಸಿಟಿವ್ ವರ್ಕ್ ಡನ್ ಮತ್ತು ನೆಗೆಟಿವ್ ವರ್ಕ್ ಡನ್ ಅಂತ ಹೇಳ್ತೀವಿ ನಾವು. ಯಾವಾಗ ಯಾವಾಗ ಪಾಸಿಟಿವ್ ವರ್ಕು, ಯಾವಾಗ ನೆಗೆಟಿವ್ ವರ್ಕ್, ಈಗ ಜೀರೋ ವರ್ಕ್ ಅಂತ ಗೊತ್ತಾಯ್ತು ನಮಗೆ. ಸೊ ಪಾಸಿಟಿವ್ ವರ್ಕ್ ಡನ್ ಅಂದ್ರೆ ಏನು ಗೊತ್ತಾ, ಈ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಮಧ್ಯೆ ಆ್ಯಂಗಲ್ ಇರುತ್ತಲ್ಲ, ದಿಸ್ ಟೀಟಾ. ಈ ಟೀಟಾ ಏನಾಗಿರಬೇಕು ಕೇಳಿದ್ರೆ, ಜೀರೋಗಿಂತ ಜಾಸ್ತಿ, ಜೀರೋಗೆ ಈಕ್ವಲ್ ಇದ್ರೂ ಓಕೆ, ಅಂದರೆ ಎಕ್ಸಾಕ್ಟ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ನು ಲೆಸ್ ದೆನ್ 90 degrees, 90 degreesಗಿಂತ ಕಡಿಮೆ ಇರಬೇಕು, ಆವಾಗ ನಾವೇನಂತೀವಿ ಅಂದರೆ ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ಅರ್ಥ ಆಯ್ತು ನಿಮಗೆ? ಈ ಫೋರ್ಸು ಜೀರೋದಿಂದ 90 ಒಳಗಡೆ ಇದ್ದರೆ, 90 ಇದ್ದರೆ ನೋ ವರ್ಕ್ ಡನ್ ಅಲ್ವಾ. ಸೊ ಜೀರೋದಿಂದ 90 ಒಳಗಡೆ ಇದ್ದರೆ ನಾವು ಅವಾಗ ಏನಂತೀವಿ, ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ಈ ನೆಗೆಟಿವ್ ವರ್ಕ್ ಅಂತ ಯಾವಾಗ ಹೇಳ್ತೀವಿ ನೋಡಿ, ಈಗ ಇಲ್ಲಿ ಏನಾಗಿದೆ ಕೇಳಿದ್ರೆ, ಈ ಫೋರ್ಸ್ ಹಿಂಗೆ ಇದೆ ಓಕೆ, ಬಟ್ ದಿಸ್ ಫೋರ್ಸ್ ಇದು ಯಾವುದಿದು, ಫ್ರಿಕ್ಷನ್. ಫ್ರಿಕ್ಷನ್ ಏನು ಮಾಡುತ್ತೆ, ಯಾವಾಗಲೂ ಡಿಸ್ಪ್ಲೇಸ್ಮೆಂಟಿಗೆ ಅಪೋಸಿಟೇ ಇರುತ್ತೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಮತ್ತು ಈ ಫ್ರಿಕ್ಷನ್ ಫೋರ್ಸನ್ನು ಲೆಕ್ಕಕ್ಕೆ ತಗೊಂಡ್ರೆ 180 ಜಾಸ್ತಿ, ಬಟ್ 180 ವರೆಗಿದೆ ಅಲ್ವಾ, ಅವಾಗ ನಾವು ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ನೋಡಿ, ಟೀಟಾ ಅನ್ನೋದು 90 ಜಾಸ್ತಿ, 180 ಕಡಿಮೆ. ಸೊ ಈ 90 ಆಚೆ ಇದ್ದರೆ ನಾವು ಅದಕ್ಕೆ ನೆಗೆಟಿವ್ ವರ್ಕ್ ಡನ್ ಬೈ ದಟ್ ಫೋರ್ಸ್. ಫೋರ್ಸ್ ಏನಾಗಿರುತ್ತೆ ಕೇಳಿದರೆ, ಇಟ್ 90 ಜಾಸ್ತಿ ಇರುತ್ತೆ, ಅವಾಗ ಅದಕ್ಕೆ ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಈಗ ನೀವು ಬಾಡಿ ಮೂವ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಈ ಫೋರ್ಸಿಂದ ಈ ಫೋರ್ಸ್ ಮಾಡಿರೋದು ಪಾಸಿಟಿವ್ ವರ್ಕ್, ಬಟ್ ಈ ಫ್ರಿಕ್ಷನ್ ಇದೆಯಲ್ಲ, ಫ್ರಿಕ್ಷನ್ ಒಂದು ವೇಳೆ ಈ ಸರ್ಫೇಸಲ್ಲಿ ಇತ್ತು ಅನ್ನೋದಾದರೆ, ಫ್ರಿಕ್ಷನ್ ಮಾಡಿರೋದು ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಓಕೆ, ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್. ಓಕೆ, ಈಗ ನಾವು ವರ್ಕ್ ಡನ್ ಕಾನ್ಸ್ಟೆಂಟ್ ಫೋರ್ಸ್ ಅಂದರೆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಚೇಂಜ್ ಆಗೋದೇ ಇಲ್ಲ. ಸೊ ಇದರ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಇರುತ್ತೆ, ಆವಾಗ ನಾವು ವರ್ಕ್ ಡನ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಕನ್ಸಿಡರ್ ಎ ಕಾನ್ಸ್ಟೆಂಟ್ ಫೋರ್ಸ್ ಎಫ್ಟರ್ ಆಕ್ಟಿಂಗ್ ಆನ್ ಎ ಆಬ್ಜೆಕ್ಟ್ ಆಫ್ ಮಾಸ್ ಎಂ. ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅನ್ಕೊಳ್ಳೋಣ, ಇದು ಕಾನ್ಸ್ಟೆಂಟ್ ಫೋರ್ಸ್. ಇದೇನು ಮಾಡುತ್ತೆ ಅಂದರೆ, ಬಾಡಿಯನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಇಟ್ ಅಂಡರ್ಗೋಸ್ ಡಿಸ್ಪ್ಲೇಸ್ಮೆಂಟ್ ಡಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಫ್, ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಬಾಡಿ ಡಿಸ್ಪ್ಲೇಸ್ ಆಗಿದೆ ಡ್ಯೂ ಟು ದಿಸ್ ಫೋರ್ಸ್. ಈ ಫೋರ್ಸ್ ಏನಾಗಿದೆ ಅಂದರೆ ಕಾನ್ಸ್ಟೆಂಟ್ ಆಗಿದೆ. ಅವಾಗ ನಾವು ವರ್ಕ್ ಡನ್ ಅಂದರೆ ಏನು ಮಾಡ್ತೀವಿ ಕೇಳಿದ್ರೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಡಿ. ಸಿಂಪಲ್ ಆಗಿ ಎಫ್ ಡಾಟ್ ಡಿ ವೆಕ್ಟರಲ್ಲಿ ಬರೆಯೋದಾದರೆ, ಅವ್ರು ಎಫ್ ಡಿ ಕಾಸ್ಟ್ ಇಟಾ ಇಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗುತ್ತೆ. ನೆನಪಿರಲಿ, ಇದು ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇರುವಾಗ, ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇದ್ರೆ ನಾವು ಈ ರೀತಿ ಎಕ್ಸ್ಪ್ರೆಷನನ್ನು ಬರೀಬೋದು. ಇನ್ನು ಈ ಫೋರ್ಸ್ ಆಕ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಗುತ್ತಲ್ವಾ, ಇಲ್ಲಿ ನಮಗೆ ಒಂದು ಗ್ರಾಫನ್ನು ಪ್ಲಾಟ್ ಮಾಡ್ಬೋದು ನಾವು. ಸೊ ಅದಕ್ಕೆ ನಾವು ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್ ಅಂತ ಕರಿತೀವಿ. ಆ ಗ್ರಾಫನ್ನು ಪ್ಲಾಟ್ ಮಾಡಿದರೆ ಹೇಗಿರುತ್ತೆ ಗೊತ್ತಾ, ಈ ಫೋರ್ಸನ್ನು ನಾವು ವೈ ಆಕ್ಸಿಸಲ್ಲಿ, ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್ ಆಕ್ಸಿಸಲ್ಲಿ ತಗೊಂಡ್ರೆ ಫೋರ್ಸ್ ಕಾನ್ಸ್ಟೆಂಟ್ ಇದೆ ನೋಡಿ, ಫೋರ್ಸ್ ಕಾನ್ಸ್ಟೆಂಟ್ ಇದೆ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಡಿಸ್ಪ್ಲೇಸ್ಮೆಂಟು ಈ ಆಕ್ಸಿಸಲ್ಲಿ ಇದೆ. ಗ್ರಾಫ್ ಈಸ್ ಲೈಕ್ ದಿಸ್ ವೇ.
ಯಾಕೆಂದರೆ ಕಾನ್ಸ್ಟೆಂಟ್ ಫೋರ್ಸ್. ಈಗ ನೀವೇನಾದರೂ ಈ ಒಂದು ಗ್ರಾಫಿನ ಕೆಳಗಡೆ ಬರುವಂಥ ಏರಿಯಾವನ್ನು ಫೈಂಡ್ ಔಟ್ ಮಾಡಿದರೆ, ಏರಿಯಾ ಅಂಡರ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಗ್ರಾಫ್, ಇದೇನು ಮಾಡುತ್ತೆ ಕೇಳಿದರೆ ನಮಗೆ ಟೋಟಲ್ ವರ್ಕ್ ಡನ್ ಅನ್ನು ಕೊಡುತ್ತೆ. ನೋಡಿ ಎಷ್ಟು ಲಿಂಕ್ ಇದೆ ನೋಡಿ. ನೀವು ಮತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಫೋರ್ಸಿನ ಮ್ಯಾಗ್ನಿಟ್ಯೂಡನ್ನು ಗ್ರಾಫಲ್ಲಿ ಡ್ರಾ ಮಾಡಿ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂತ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಬರುತ್ತೆ. ಇದ್ರ ಒಳಗಡೆ ಏರಿಯಾ ಇದೆಯಲ್ಲ, ಈ ಇನಿಷಿಯಲ್ ಪೊಸಿಷನ್ನು ಫೈನಲ್ ಪೊಸಿಷನ್ನು, ಈ ಏರಿಯಾ ಇದೆಯಲ್ಲ, ದಿಸ್ ಏರಿಯಾ ಗಿವ್ಸ್ ದ ಟೋಟಲ್ ವರ್ಕ್ ಡನ್. ಮತ್ತೆ ಅದು ಚೇಂಜ್ ಆಗಿ ಫೋರ್ಸ್ ಹೀಗೆ ಕಡಿಮೆ ಆಯಿತು, ಫೋರ್ಸ್ ಜಾಸ್ತಿ ಆಯಿತು, ಈಗ ಬೇರೆ ಬೇರೆ ಡಯಾಗ್ರಾಮ್ ಬರ್ಬೋದು. ಸೊ ಟೋಟಲ್ ಏರಿಯಾ ಫೈಂಡ್ ಔಟ್ ಮಾಡೋಕೆ ನಿಮ್ಗೆ ಏನು ಬೇಕು, ಆ ಒಂದು ಜಾಮಿಟ್ರಿ ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಎಸ್. ವರ್ಕ್ ಡನ್ ಬೈ ಎ ವೇರಿಯಬಲ್ ಫೋರ್ಸ್, ಫೋರ್ಸ್ ವೇರಿಯಬಲ್ ಆಗಿದ್ರೆ ಏನಾಗುತ್ತೆ ಅಂದರೆ, ಅವಾಗಲೇ ಹೇಳಿದ್ನಲ್ಲ, ಒಂದು ವೇಳೆ ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ತಾ ಹೋಗಿರ್ಬೋದು, ಇಲ್ಲ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗಿರ್ಬೋದು. ಸೊ ವೇರಿಯಬಲ್ ಫೋರ್ಸೇ ಮ್ಯಾಕ್ಸಿಮಮ್ 90% ಎಲ್ಲ ಒಂದು ಕೇಸ್ಗಳಲ್ಲಿ ವೇರಿಯಬಲ್ ಫೋರ್ಸೇ ಇರುತ್ತೆ, ಕಾನ್ಸ್ಟೆಂಟ್ ಫೋರ್ಸು ತುಂಬ ರೇರ್. ಸೊ ವೇರಿಯಬಲ್ ಫೋರ್ಸ್ ಇದ್ದಾಗ ಏನು ಮಾಡ್ಬೇಕು ನಾವು, ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಈಗ ವೇರಿಯಬಲ್ ಫೋರ್ಸ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ ಅನ್ನೋದು ಯಾಕೆ ಅಂದರೆ ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ, ಒಂದೊಂದು ಪೊಸಿಷನ್ನಲ್ಲಿ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಹೋಗುತ್ತೆ. ವಿಚ್ ಆಕ್ಟ್ಸ್ ಆನ್ ಎ ಬಾಡಿ ಆ್ಯಂಡ್ ಡಿಸ್ಪ್ಲೇಸಸ್ ಇಟ್ ಫ್ರಮ್ ಎಕ್ಸ್ ಐ ಟು ಎಕ್ಸ್ ಎಫ್, ಒಂದು ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಅದು ಡಿಸ್ಪ್ಲೇಸ್ ಮಾಡಿದೆ ಅಂದ್ಕೊಳ್ಳೋಣ. ಓಕೆ, ಸೊ ನಾವೀಗ ಆ ಗ್ರಾಫನ್ನು ಪ್ಲಾಟ್ ಮಾಡಿದರೆ ಎಫ್ ಆಫ್ ಎಕ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಗ್ರಾಫ್ ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ. ಇಲ್ಲಿ ಎಫ್ ಆಫ್ ಎಕ್ಸನ್ನು ತೊಗೊಂಡಿದ್ವಿ, ಇಲ್ಲಿ ಎಕ್ಸನ್ನು ತೊಗೊಂಡಿದ್ವಿ. ವೇರಿಯಬಲ್ ಫೋರ್ಸ್, ಫೋರ್ಸ್ ಏನಾಗಿರುತ್ತೆ, ವೇರಿಯಬಲ್ ಆಗಿದೆ, ಹಾಗಾಗಿ ನಮಗೆ ಏನು ಹೇಳಿ ಒಂದು ಕಾನ್ಸ್ಟೆಂಟ್ ಅಥವಾ ಸ್ಟ್ರೇಟ್ ಲೈನ್ ಬರಲಿಕ್ಕೆ ಸಾಧ್ಯ ಇಲ್ಲ, ಕರ್ವ್ಡ್ ಇರುತ್ತೆ. ಗ್ರಾಫ್ ಈಸ್ ಲೈಕ್ ದಿಸ್ ವೇ. ಈಗ ನಾವು ವರ್ಕ್ ಡನ್ ಅನ್ನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ. ಸೊ ವರ್ಕ್ ಡನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು? ಒಂದು ಮೆಥಡ್ ಗೊತ್ತಿದೆ ನಮಗೆ, ಏರಿಯಾ ಅಂಡರ್ ದಿಸ್ ಗ್ರಾಫ್. ಸೊ ಏರಿಯಾ ಅಂಡರ್ ದಿಸ್ ಗ್ರಾಫನ್ನು ಫೈಂಡ್ ಔಟ್ ಮಾಡಿದರೆ ನಮಗೇನು ಸಿಗುತ್ತೆ ಕೇಳಿದರೆ, ಆ ಒಂದು ಟೋಟಲ್ ವರ್ಕ್ ಡನ್ ಸಿಕ್ಬಿಡುತ್ತೆ. ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಹಿಂದಿನ ಎಕ್ಸಾಂಪಲಲ್ಲೇ ನಮಗೇನಿತ್ತು, ರೆಕ್ಟ್ಯಾಂಗಲ್ ಶೇಪಲ್ಲಿ ಇತ್ತು. ಸೊ ಹಾಗಾಗಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತು. ಬಟ್ ಈಗ ಏನಾಗಿದೆ ಕೇಳಿದ್ರೆ, ಇದು ಯಾವುದೇ ಒಂದು ರೆಗ್ಯುಲರ್ ಶೇಪ್ ಇಲ್ಲ, ಅದಕ್ಕೆ ಏನು ಮಾಡಬೇಕು ನಾವು? ಸೊ ಇಲ್ಲೆಲ್ಲ ಸಣ್ಣ ಸಣ್ಣ ಸ್ಟ್ರಿಪ್ಗಳನ್ನಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಕಟ್ ಮಾಡಿದರೆ ನಾವು ಈಗ ಈ ಥರ ಸಣ್ಣ ಸ್ಟ್ರಿಪ್ಗಳಾಗಿ ಕಟ್ ಮಾಡೋದು, ಯಾವುದನ್ನು ಇದರ ಒಳಗಡೆ ಏರಿಯಾವನ್ನು, ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ನಾವು. ನೀವು ಟೆಂತಲ್ಲಿ ಮ್ಯಾಥಮೆಟಿಕ್ಸಲ್ಲೆಲ್ಲ ಮಾಡಿದ್ರಿ ನೋಡಿ. ಸೊ ಹೀಗೆ ನಾವು ಒಂದೊಂದೇ ಕಟ್ ಮಾಡ್ತಾ ಹೋದರೆ ಸಣ್ಣ ಸಣ್ಣ ಪೀಸ್ಗಳಾಗಿ, ಈ ಒಂದು ಸಣ್ಣ ಲೆಂತಲ್ಲಿ ಫೋರ್ಸ್ ಕಾನ್ಸ್ಟೆಂಟ್ ಇದೆ ಅಂದ್ಕೊಳ್ಳೋದು. ನನಗೆ ತೋರಿಸಿರೋದು ದೊಡ್ಡ ಆಯಿತು ಬಿಡಿ, ಡಯಾಗ್ರಾಮಲ್ಲಿ ತುಂಬ ಸಣ್ಣದು. ಅವಾಗ ಏನಾಗುತ್ತೆ ಕೇಳಿದರೆ, ಆ ಒಂದು ಟೈಮಲ್ಲಿ ಆ ಒಂದು ಡಿಸ್ಪ್ಲೇಸ್ಮೆಂಟ್ಗೆ ಫೋರ್ಸ್ ಕಾನ್ಸ್ಟೆಂಟ್ ಇತ್ತು ಅಂದ್ಕೊಂಡ್ರೆ ನಾವು ಅದರ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಸೊ ಸ್ಮಾಲ್ ಏರಿಯಾ ಆಫ್ ದಟ್ ಸ್ಟ್ರಿಪ್ ಡೆಲ್ಟಾ ಎ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಸೊ ಡೆಲ್ಟಾ ಎಕ್ಸ್ ಅನ್ನೋದು ಇದ್ರ ವಿಡ್ತ್, ಈ ಒಂದು ಸ್ಟ್ರಿಪ್ ಇದೆಯಲ್ಲ ಇದ್ರ ವಿಡ್ತ್ ಅನ್ನ ಡೆಲ್ಟಾ ಎಕ್ಸ್, ಸ್ಮಾಲ್ ಚೇಂಜ್ ಇನ್ ದ ಪೊಸಿಷನ್ ಆರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಈಗ ನಾವು ವರ್ಕ್ ಡನ್ ಅಂತ ಹೇಳೋದಾದ್ರೆ ಏನು ಮಾಡ್ತೀವಿ, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಎಕ್ಸ್ ಇಸ್ ಸ್ಮಾಲ್ ವಿ ಕ್ಯಾನ್ ಟೇಕ್ ದ ಫೋರ್ಸ್ ಎಫ್ ಆಫ್ ಎಕ್ಸ್ ಎಸ್ ಕಾನ್ಸ್ಟೆಂಟ್, ಒಂದು ಸಣ್ಣ ಏರಿಯಾದಲ್ಲಿ ಕಾನ್ಸ್ಟೆಂಟ್ ಅಂತ ತಗೋಬೋದು. ಅವಾಗ ವರ್ಕ್ ಡನ್ ಅಂದಾಗ ನಾವೇನು ಮಾಡ್ತೀವಿ, ಆ ಸ್ಮಾಲ್ ವರ್ಕ್ ಡನ್ ಆ ಒಂದು ಸಣ್ಣ ಸ್ಟ್ರಿಪ್ಪಲ್ಲಿ ಆಗಿರುವಂಥ ಕೆಲಸ ಡೆಲ್ಟಾ ಡಬ್ಲ್ಯೂ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇಂಟು ಡೆಲ್ಟಾ ಎಕ್ಸ್. ಓಕೆ, ಈಗ ನೀವು ಈ ಥರ ಎಲ್ಲ ಏರಿಯಾಗಳ ಒಂದು ಏರಿಯಾವನ್ನು ಫೈಂಡ್ ಔಟ್ ಮಾಡಿ, ಎಲ್ಲ ಸ್ಟ್ರಿಪ್ಗಳ ಏರಿಯಾಗಳನ್ನು ಫೈಂಡ್ ಔಟ್ ಮಾಡಿ ಅದನ್ನು ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಸೊ ದಟ್ ಈಸ್ ಡಬ್ಲ್ಯೂ. ನಾವೇನು ಮಾಡ್ಬೋದು ಹಾಗಾದರೆ, ಸಮೇಷನ್ ಮಾಡ್ಬೋದು. ನಮಗೂ ಕಣ್ಣಿಗೆ ಕಾಣಿಸ್ತಾ ಇರುವಷ್ಟೇ ಸ್ಟ್ರಿಪ್ಸ್ ಅಲ್ಲ, ಲಾರ್ಜ್ ನಂಬರ್ ಆಫ್ ಸ್ಟ್ರಿಪ್ಸ್ ಇದೆ ಇದರಲ್ಲಿ. ಸೊ ಅವೆಲ್ಲವನ್ನು ಆ್ಯಡ್ ಮಾಡಿದರೆ, ಡೆಲ್ಟಾ ಡಬ್ಲ್ಯೂವನ್ನು ಆ್ಯಡ್ ಮಾಡ್ತಾ ಹೋದರೆ ನಮಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಅದಕ್ಕೆ ಸಮೇಷನ್ ಎಕ್ಸ್ ಐ ಟು ಎಕ್ಸ್ ಎಫ್, ಇಲ್ಲಿಂದ ಇಲ್ಲಿವರೆಗೆ ನಾವು ಆ್ಯಡ್ ಮಾಡಿದ್ವಿ ಎಫ್ ಆಫ್ ಎಕ್ಸ್ ಡೆಲ್ಟಾ ಎಕ್ಸನ್ನು. ಸೊ ನಮಗೇನು ಸಿಕ್ತು ಕೇಳಿದರೆ, ಟೋಟಲ್ ವರ್ಕ್ ಡನ್ ಸಿಕ್ತು. ಬಟ್ ಇಲ್ಲೂ ಕೂಡ ನಿಮ್ಗೊಂದು ಡೌಟ್ ಇರುತ್ತೆ, ಸರ್ ಇಲ್ಲೆಲ್ಲ ಸಣ್ಣ ಸಣ್ಣ ಏರಿಯಾಗಳು ಮಿಸ್ ಆಗ್ತಾ ಇವೆಯಲ್ಲ, ಹಾಗಾದರೆ ನಾವು ಅಕ್ಯುರೇಟಾಗಿ ಮಾಡಿಲ್ಲ ಅನಿಸುತ್ತೆ ನಮಗೆ. ಎಸ್, ಈ ಎಲ್ಲ ಸಣ್ಣ ಸಣ್ಣ ಪಾರ್ಟ್ಗಳು ಮಿಸ್ ಆಗ್ತಾ ಹೋಗಿವೆ. ಮಿಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ಈ ಸ್ಟ್ರಿಪ್ಗಳನ್ನು ಇನ್ನೂ ಸಣ್ಣದು ಮಾಡಬೇಕು. ಅದು ನೋಡಿ, ಡಿಸ್ಪ್ಲೇಸ್ಮೆಂಟ್ಸ್ ಆರ್ ಅಲೌಡ್ ಟು ಅಪ್ರೋಚ್ ಜೀರೋ, ದೆನ್ ಸಮ್ ಅಪ್ರೋಚಸ್ ಡೆಫಿನೆಟ್ ವ್ಯಾಲ್ಯೂ ಈಕ್ವಲ್ ಟು ದ ಏರಿಯಾ ಅಂಡರ್ ದ ಕರ್ವ್. ಸೊ ಈ ಸ್ಟ್ರಿಪ್ಸ್ ದೊಡ್ಡ ದೊಡ್ಡ ಇದೆ, ಇನ್ನೂ ಸಣ್ಣ 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 ಮಾಡ್ತಾ ಹೋಗೋಣ, ತುಂಬ ಸಣ್ಣ, ಲಾರ್ಜ್ ನಂಬರ್ ಆಫ್ ಸ್ಟ್ರಿಪ್ಸ್, ಸ್ಟ್ರಿಪ್ಪಿನ ವಿಡ್ತ್ ಇದೆಯಲ್ಲ, ಸೊ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು ಜೀರೋ. ನೋಡಿ ಈಗ ಏನಾಯಿತು ಕೇಳಿದರೆ, ಒಂದು ಕಂಪ್ಲೀಟ್ ಸಣ್ಣ ಸಣ್ಣ ಲೈನ್ಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಷ್ಟು ಸಣ್ಣ ಲೈನ್ಗಳಾಗಿವೆ. ಬಟ್ ಆ ಸ್ಟ್ರಿಪ್ಗಳು ಏನಾಗಿವೆ ಕೇಳಿದರೆ, ವಿಡ್ತ್ ಇದೆಯಲ್ಲ, ಅಪ್ರೋಚಸ್ ಟು ಜೀರೋ, ಜೀರೋಗೆ ಹತ್ತಿರ ಇದೆ. ಅವಾಗ ನಾವೇನು ಮಾಡ್ಬೋದು, ವರ್ಕ್ ಡನ್ ಇಸ್ ದೆನ್ ಲಿಮಿಟನ್ನು ತಗೋಬೋದು. ಸೊ ಈಗ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು ಜೀರೋ ಆಗಿಬಿಟ್ಟಿದೆ, ಜೀರೋ ಅಲ್ಲ, ಜೀರೋಗೆ ಹತ್ತಿರ ಇದೆ.
ಮ್ಯಾಥ್ಸ್ ಅಲ್ಲಿ ಕಲ್ತಿರ್ತೀರ. ನಾನು ಕೆಲವೊಮ್ಮೆ ಈ ನಿಮಗೆ ಡಿಫರೆನ್ಷಿಯೇಷನ್ ಹೇಳುವ ಹೊತ್ತಿಗೆ ಅದನ್ನು ಹೇಳಿದ್ದೇನೆ. ಸೊ ಡೆಲ್ಟಾ ಎಕ್ಸ್ ಟೆಂಡಿಂಗ್ ಟು ಜೀರೋ ಅಂದರೆ ಡೆಲ್ಟಾ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ, ಇಟ್ಸ್ ವೆರಿ ಕ್ಲೋಸ್ ಟು ಜೀರೋ ಅಂತೇಳಿ. ಹಾಗೇನಾಯಿತು ಕೇಳಿದರೆ, ಇದನ್ನು ನಾವು ಈ ಫಾರ್ಮಲ್ಲಿ ಇಂಟಿಗ್ರೇಷನ್ಗೆ ತಗೊಂಡು ಹೋಗ್ಬಿಡ್ಬೋದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಐ ಟು ಎಕ್ಸ್ ಎಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಡೆಲ್ಟಾ ಎಕ್ಸ್. ಇಂಟಿಗ್ರೇಷನ್ ಬಂದಾಗ ನಾವೇನು ಮಾಡ್ಬೋದು, ಈ ಡೆಲ್ಟಾ ಎಕ್ಸನ್ನು ಡಿ ಎಕ್ಸ್ ಅಂತ ಬರಿಬೋದು. ಡೆಫಿನೆಟ್ ಆಯಿತು. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಬೈ ಎ ವೇರಿಯಬಲ್ ಫೋರ್ಸ್. ಓಕೆ, ನೆಕ್ಸ್ಟಿಗೆ ನೋಡೋಣ ಏನು ಕೇಳಿದ್ರೆ, ಎನರ್ಜಿ. ಎನರ್ಜಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಕೆಪಾಸಿಟಿ ಆರ್ ಎಬಿಲಿಟಿ ಟು ಡೂ ವರ್ಕ್ ಆ್ಯಂಡ್ ಈಸ್ ಮೆಸರ್ಡ್ ಬೈ ದ ಅಮೌಂಟ್ ಆಫ್ ವರ್ಕ್ ಎ ಬಾಡಿ ಕ್ಯಾನ್ ಡೂ. ಎನರ್ಜಿ ಅನ್ನೋದೇನು ಕೇಳಿದರೆ, ನಾವು ಹೇಳ್ತೀವಿ ನೋಡಿ, ಏನೋ ಶಕ್ತಿ ಇಲ್ಲ ಅನ್ನೋ ಕೇಳ್ತೀವಿ. ನಾವು ಕೆಲಸ ಮಾಡಬೇಕಂದ್ರೆ ಅವನ ಹತ್ರ ಶಕ್ತಿ ಇಲ್ಲ ಅಂತ. ಎನರ್ಜಿ ಇಲ್ಲ, ಎನರ್ಜಿ ಇರಬೇಕು ಕೆಲಸ ಮಾಡಬೇಕು ಅಂದರೆ. ಎಬಿಲಿಟಿ ಟು ಡೂ ದ ವರ್ಕ್ ಆರ್ ಕೆಪಾಸಿಟಿ ಟು ಡೂ ದ ವರ್ಕ್. ಯಾವುದೋ ಒಂದು ದೊಡ್ಡ ಒಂದು ಬ್ಲಾಕ್ ಇದೆ ಅಂದ್ಕೊಳ್ಳಿ, ಎತ್ಕೊಂಡು ಹೋಗ್ತೀನೋ, ನಿಮ್ಗೆ ಶಕ್ತಿ ಇದೇನೋ ಅಂತೀವಿ ನಾವು. ಅಂದರೆ ಎನರ್ಜಿ ಅನ್ನೋದೇನು ಕೇಳಿದರೆ, ಕೆಪಾಸಿಟಿ ಆರ್ ಎಬಿಲಿಟಿ ಟು ಡೂ ದ ವರ್ಕ್. ಬಟ್ ಇದನ್ನು ನಾವು ಹೇಗೆ ಮೆಜರ್ ಮಾಡ್ತೀವಿ ಕೇಳಿದ್ರೆ, ಆ ಎಷ್ಟು ಕೆಲಸ ಮಾಡಿದ್ದಾನೆ ಅದನ್ನ ಅನ್ನೋದ್ರ ಮೇಲೆ ಅವನ ಎನರ್ಜಿ ಎಷ್ಟು ಅಂತ ನೋಡ್ತೀವಿ. ಓಕೆ, ಸೊ ಎನರ್ಜಿ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್, ವೇರಿಯಸ್ ಫಾರ್ಮ್. ಕಾಯಿಲೆ ಕೆಲವು ಎನರ್ಜಿಗಳು ನಿಮ್ಗೆ ಗೊತ್ತಿರ್ತವೆ. ಸೊ ಹೀಟ್ ಎನರ್ಜಿ ಇರ್ಬೋದು, ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ವಿಂಡ್ ಎನರ್ಜಿ, ಏನೆಲ್ಲ ಎನರ್ಜಿಗಳಿರ್ಬೋದು. ಸೊ ಡಿಫ್ರೆಂಟ್ ಫಾರ್ಮಲ್ಲಿ ನಮ್ಗೆ ಕಾಣಿಸುತ್ತೆ ಎನರ್ಜಿಗಳು. ಬಟ್ ಇಲ್ಲಿ ಇವತ್ತಿನ ಒಂದು ಯೂನಿಟಲ್ಲಿ ನಾವು ಚಾಪ್ಟ್ರಲ್ಲಿ ನಾವು ಕೆಲವು ಮೆಕ್ಯಾನಿಕಲ್ ಎನರ್ಜಿಯನ್ನು ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ನಾವು ಟೂ ಟೈಪ್ಸನ್ನು ನೋಡ್ತೀವಿ. ಒಂದು ಕೈನೆಟಿಕ್ ಎನರ್ಜಿ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ಏನು ಗೊತ್ತಾ, ಎನರ್ಜಿ ಡ್ಯೂ ಟು ಮೋಷನ್. ಬಾಡಿ ಮೂವ್ ಆಗ್ತಿದ್ದಾಗ ಅದರಲ್ಲಿ ಎನರ್ಜಿ ಇರುತ್ತೆ. ಬಾಡಿ ನಿಂತಿರುವಾಗಂದಲ್ಲ, ಬಾಡಿ ಮೂವ್ ಆಗ್ತಿದ್ರೆ ಅದರಲ್ಲಿ ಎನರ್ಜಿ ಇರುತ್ತೆ. ಈಗ ನೀವು ಗನ್ ಬುಲೆಟ್ ಇವೆಲ್ಲ ಕೇಳಿರ್ತೀರಿ, ನೀವು ಬುಲೆಟನ್ನು ಮೈ ಮೇಲೆ ಇಟ್ಕೊಳ್ಳಿ, ಏನೂ ಆಗಲ್ಲ. ಬುಲೆಟನ್ನು ಬೇಕಾದ್ರೆ ಬಾಯಲ್ಲಿ ಇಟ್ಕೊಳ್ಳಿ ಅಥವಾ ಹಣೆ ಮೇಲೆ ಇಟ್ಕೊಳ್ಳಿ, ತಲೆ ಮೇಲೆ ಇಟ್ಕೊಳ್ಳಿ. ಅದೇ ಬುಲೆಟ್ ಗನ್ನಿಂದ ಫೈರ್ ಆಗಿ ಬರ್ತಾ ಇರಬೇಕಾದ್ರೆ ನೋಡಿ, ಈಗ ಮೋಷನ್ ಇದೆ. ಆ ಮೋಷನ್ ಏನು ಮಾಡುತ್ತೆ ಕೇಳಿದರೆ, ಕೆಲಸ ಮಾಡುತ್ತೆ. ಅದಕ್ಕಾಗಿ ನಾವು ಮೂವಿಂಗ್ ಆಬ್ಜೆಕ್ಟಲ್ಲಿ ಎನರ್ಜಿ ಇರುತ್ತೆ. ನಿಮ್ಗೆ ಎಲ್ಲೋ ಪ್ರೈಮರಿಯಲ್ಲಿ ಎಲ್ಲೋ ಒಂದು ಕಡೆ ಮಾಸ್ಟರ್ ಬೆತ್ತ ಹಿಡ್ಕೊಂಡಿರ್ಬೋದು, ಬೆತ್ತ ತಂದು ಮೈ ಮೇಲೆ ಇಟ್ಟರೆ ಏನೂ ಆಗಲಿಕ್ಕಿಲ್ಲ. ಅದನ್ನೇ ಜೋರಾಗಿ ಬೀಸಿದರೆ ಇನ್ ಎ ಮೋಷನ್ ಇಟ್ ಡೂ ಸಮ್ ವರ್ಕ್, ಅಲ್ಲಿ ಎನರ್ಜಿ ಇದೆ. ಹಾಗಾಗಿ ಬಾಡಿ ಮೂವ್ ಆಗ್ತಾ ಇದ್ದಾಗ ಏನು ಎನರ್ಜಿ ತೋರಿಸುತ್ತೋ ನಾವು ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್ ಹಾಫ್ ಎಮ್ ಇ ಸ್ಕ್ವೇರ್. ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದು ಹಾಫ್ ಎಮ್ ಇ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಇನ್ನು ಈ ಕೈನೆಟಿಕ್ ಎನರ್ಜಿ ವರ್ಕ್ ಎರಡೂ ಸ್ಕೇರ್ ಆರ್, ನೆನ್ಪಿಟ್ಕೊಳ್ಳಿ. ವರ್ಕ್ ಆ್ಯಂಡ್ ಎನರ್ಜಿ ಬೋತ್ ಆರ್ ಸೇಮ್, ಯೂನಿಟ್ ಡೈಮೆನ್ಷನ್ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಹಾಗಾಗಿ ಇದು ಕೂಡ ಸ್ಕೇಲಾರ್ ಕ್ವಾಂಟಿಟಿ, ಇದರ ಎಸ್ ಐ ಯೂನಿಟ್ ಜೌಲ್ ಇರುತ್ತೆ. ಡೈಮೆನ್ಷನ್ನು ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ ಟು. ವರ್ಕಿನ ಡೈಮೆನ್ಷನ್ನು ಎನರ್ಜಿ ಡೈಮೆನ್ಷನ್ನು ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದು ಏನು ಕೇಳಿದರೆ ಪೊಟೆನ್ಷಿಯಲ್ ಎನರ್ಜಿ. ಈ ಪೊಟೆನ್ಷಿಯಲ್ ಎನರ್ಜಿ ಅಂದಾಗ ಏನು, ಎನರ್ಜಿ ಪ್ರೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ತಾನಿರುವ ಸ್ಥಿತಿಯಿಂದ, ತಾನಿರುವ ಜಾಗದಿಂದ ಪಡ್ಕೊಂಡಿರುವಂಥ ಎನರ್ಜಿ ಇದೆಯಲ್ಲ, ಅದಕ್ಕೆ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಡ್ಯೂ ಟು ಇಟ್ಸ್ ಪೊಸಿಷನ್, ಅದು ತುಂಬ ಅಂದರೆ ಬಹಳ ಅಲ್ಲದಿದ್ರು ಕೂಡ ಎರಡು ಮೂರು ಪೊಟೆನ್ಷಿಯಲ್ ಎನರ್ಜಿಗಳನ್ನು ನೀವು ಕಲಿತೀರಿ ಎರಡು ವರ್ಷದಲ್ಲಿ, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ. ಸೊ ಅದರಲ್ಲಿ ನಾವು ಮೇನ್ ಆಗಿ ನಮಗೆ ಬೇಕಾಗಿದ್ದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಂದ್ರೆ ಏನು ಇದು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? ಒಂದು ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ ದ ಬಾಡಿ ಆಫ್ ಮಾಸ್ ಎಮ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಅರ್ತ್ ಸರ್ಫೇಸಲ್ಲಿ ಇದೆ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಅಸಂಪ್ಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಮುಂದೆ ಗ್ರಾವಿಟೇಷನ್ ಕಲಿತೀರಿ, ನಾವಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಕಲಿಸ್ತೇವೆ. ಆವಾಗ ವೇರಿಯೇಷನ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಅಲ್ಟಿಟ್ಯೂಡ್ ಆ್ಯಂಡ್ ಡೆಪ್ತ್ ಎಲ್ಲ ಕಲಿತೀರಿ ನೀವು. ಬಟ್ ಇಲ್ಲಿ ನಾವು ತಗೊಂಡಿರೋ ಎಕ್ಸಾಂಪಲ್ ಇದೆ ಈ ಒಂದು ವರ್ಕ್ ಎನರ್ಜಿ ಚಾಪ್ಟರಲ್ಲಿ. ಸೊ ಅರ್ತಿನ ಹೈಟ್ ಒಂದು ಅಪ್ ಟು 100 ಫೀಟ್ ಅಂದ್ಕೊಳ್ಳಿ, 1 ಕಿಲೋಮೀಟರ್ ಅಂದ್ಕೊಳ್ಳಿ, ಜಿ ಚೇಂಜ್ ಆಗಲ್ಲ. ಇಂಥ ಒಂದು ಕನ್ಸಿಡರೇಬಲ್ ಚೇಂಜಸ್ ಇರೋದಿಲ್ಲ. ಗೊತ್ತಾಯ್ತಲ್ಲ ಹೇಳಿದ್ದು, ಯಾಕೆ ಅಂದರೆ ರೇಡಿಯಸ್ ಆಫ್ ದ ಅರ್ತ್ 6,400 ಕಿಲೋಮೀಟರ್. ಮೀಟ್ರಿ ಕನ್ವರ್ಟ್ ಮಾಡಿ ಇಂಟು 10^3. ಅದ್ರ ಮುಂದೆ ಒಂದು 100 ಮೀಟರ್, 1,000 ಮೀಟರ್ ಏನೂ ಡಿಫ್ರೆನ್ಸ್ ಅಲ್ಲ. ಹಾಗಾಗಿ ಜಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ ಅಂತ ನಾವು ನಂಬ್ತೀವಿ, ಅದು ನಿಜನೇ. ಈ ಅಂಥ ಒಂದು ಸಿಚುವೇಶನ್ದಲ್ಲಿ ಒಂದು ಸರ್ಫೇಸಲ್ಲಿ ಒಂದು ಬಾಡಿ ಇದೆ, ಒಂದು ಇಲ್ಲೊಂದು ಅರ್ತ್ ಸರ್ಫೇಸ್ ಇದೆ ಅಂದ್ಕೊಳ್ಳಿ, ಒಂದು ಬಾಡಿ ಇದೆ, ಒಬ್ಬ ಮಾಸ್ ಎಮ್. ಓಕೆ,
mass is lifted vertically upward to a height h by applying a force. ಇಲ್ಲಿ ನಾವು ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ, ಆ ಫೋರ್ಸ್ ಅನ್ನು ಅಪ್ಲೈ ಮಾಡಿ ಬಾಡಿಯನ್ನು ಲಿಫ್ಟ್ ಮಾಡ್ತೀವಿ, ಮೇಲಕ್ಕೆ ತಗೊಂಡು ಹೋಗ್ತೀವಿ. ಓಕೆ, ಅಪ್ಲೈಡ್ ಫೋರ್ಸ್ ಅನ್ನು ತಗೊಂಡು ನಾವು ಅದನ್ನು ಲಿಫ್ಟ್ ಮಾಡ್ತೀವಿ. ಈಗ ಬಾಡಿ ಏನಾಯ್ತು ಕೇಳಿದ್ರೆ, ಒಂದು ಹೈಟಿಗೆ ಬಂದಿದೆ, ಹೆಚ್ ಹೈಟಿಗೆ ಬಂದಿದೆ. ನೀವೇನು ಮಾಡಿದ್ರಿ, ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡಿದಿರಿ. ಎರಡನೇದು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಹಾಗಾದ್ರೆ ವರ್ಕ್ ಡನ್ ಅಲ್ವಾ. ಓಕೆ, ಫೋರ್ಸ್ ಏನೇ ಅಪ್ಲೈ ಮಾಡಿದ್ರಿ ನೀವು, ದಿಸ್ ಫೋರ್ಸ್ ಮಸ್ಟ್ ಬಿ ಜಸ್ಟ್ ಇನಫ್ ಟು ಓವರ್ಕಮ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ನಾನು ತೋರಿಸಿಲ್ಲ ಇಲ್ಲಿ ಅಲ್ವಾ, ನಿಮ್ಗೆ ಗೊತ್ತಿದೆ. ಎಮ್ ಇಂಟು ಜಿ ಡೌನ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಈ ಫೋರ್ಸ್ಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇನ್ನೊಂದು ಫೋರ್ಸ್, ನಾವು ಅಪ್ಲೈಡ್ ಮಾಡಿರೋ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಅದೇನು ಮಾಡಿದೆ ಕೇಳಿದರೆ, ಆ ಎಫ್ ಅನ್ನೋದು ಏನಾಯ್ತು ಹಾಗಾದರೆ, ಈಕ್ವಲ್ಸ್ ಟು ಎಮ್ ಇಂಟು ಜಿ ಇನ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡಲ್ಲಿ ಇವೆರಡು ಈಕ್ವಲ್ ಇರಲೇಬೇಕು. ಇಲ್ಲ ಸರಿ, ಜಾಸ್ತಿ ಜಾಸ್ತಿ ಆದರೆ ಏನಾಗುತ್ತೆ, ಮೇಲೆ ಹೋಗ್ತಾನೆ ಹೋಗುತ್ತೆ. ಜಾಸ್ತಿ ಅಲ್ಲ, ಅದು ಈಕ್ವಲ್ ಆಗಿರಬೇಕು. ಆವಾಗ ಇದು ಇಲ್ಲಿ ಬಂದು ನಿಲ್ಲುತ್ತೆ, ಈಕ್ವಿಲಿಬ್ರಿಯಂ ಕಂಡೀಷನ್. ಹಾಗಾಗಿ ನಮ್ಗೆ ಏನಾಯ್ತು, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ, ಎಫ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಆಯಿತು. ಓಕೆ, ಸೊ ಈ ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್, ಇದರಿಂದ ಫೋರ್ಸ್, ಈ ಫೋರ್ಸಿಂದ ಕೆಲಸ ಎಷ್ಟಾಗಿದೆ, ಹಾಗಿದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಎಚ್ ಆಗಿದೆ. ಹಾಗಾಗಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ ಜಿ ಎಚ್. ಈ ಕೆಲಸ ನಡೆದಿದೆಯಲ್ಲ, ದ ಅಮೌಂಟ್ ಆಫ್ ವರ್ಕ್ ಡನ್ ನೆನ್ಪಿಟ್ಕೊಳ್ಳಿ, ಈಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಯಾಕೆಂದ್ರೆ ನೀವು ಗ್ರಾವಿಟೇಷನಲ್ ಫೋರ್ಸಿನ ವಿರುದ್ಧ ಕೆಲಸ ಮಾಡಿದ್ದೀರಿ, ಸೊ ಆ ಎನರ್ಜಿ ಏನು ಸ್ಟೋರ್ ಆಗಿರುತ್ತೆ ಅದಕ್ಕೆ ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಈ ಎಕ್ಸಾಂಪಲ್ಗೆ ಒಂದು ದೊಡ್ಡ ಕಲ್ಲಿದೆ ಅಂದ್ಕೊಳ್ಳಿ, ನಿಮ್ಮ ಮನೆ ಎದುರುಗಡೆ ನಿಂತಿದೆ. ಆ ಕಲ್ಲನ್ನು ನೀವು ಹೊತ್ಕೊಂಡು ತಗೊಂಡು ಏನು ಮಾಡ್ತೀರಿ, ಫಸ್ಟ್ ಫ್ಲೋರಿಗೋ ಸೆಕೆಂಡ್ ಫ್ಲೋರಿಗೋ ಅಲ್ಲೋಗಿ ನಿಂತ್ಕೋತೀರಿ ನೀವು. ಈಗ ಆ ಕಲ್ಲನ್ನು ಅಲ್ಲಿಂದ ಬಿಟ್ಟರೆ ಏನು ಮಾಡುತ್ತೆ, ಅದು ಒಂದಿಷ್ಟು ಕೆಲಸ ಮಾಡುತ್ತಲ್ವ ಕೆಳಗಡೆ ಬರುವಾಗ, ಯಾವುದ್ರ ಮೇಲೆ ಬಿದ್ದರೆ ಅದನ್ನೆಲ್ಲ ಹಾಳು ಮಾಡಿ ಏನೋ ಮಾಡುತ್ತೆ. ಯಾಕೆ, ಎಲ್ಲಿಂದ ಬಂತು ಅದಕ್ಕೆ ಎನರ್ಜಿ? ನೀವೇ ಕೊಟ್ಟಿರೋದು ಎನರ್ಜಿನ. ಕೆಳಗಡೆ ಇದ್ದಂಥ ಕಲ್ಲನ್ನು ನೀವು ಡಿಸ್ಪ್ಲೇಸ್ ಮಾಡಿದಿರಿ ವರ್ಟಿಕಲಿ ಅಪ್ವರ್ಡ್, ಯಾವುದ್ರ ವಿರುದ್ಧ, ಅಗೇನಿಸ್ಟ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಅದು ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಗಿವನ್ ಬೈ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ ಟು ಎಮ್ ಜಿ ಎಚ್. ನಾವು ಇದನ್ನು ಎಮ್ ಜಿ ಎಚ್ ಅಂತ ತಗೋತೀವಿ. ಗ್ರಾವಿಟೇಷನ್ಗೆ ಹೋದಾಗ ಪೊಟೆನ್ಷಿಯಲ್ ಎನರ್ಜಿಗೆ ಬೇರೆ ಎಕ್ಸ್ಪ್ರೆಷನ್ ಇದೆ, ಬಟ್ ಒನ್ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಟ್ ಒನ್ ಇಸ್ ಸೇಮ್, ಎರಡು ಸೇಮ್ ಇರುತ್ತೆ. ಬಟ್ ಇಲ್ಲಿ ನಮಗೆ ಎಮ್ ಜಿ ಎಚ್ ಇಸ್ ಓಕೆ, ಎಮ್ ಜಿ ಎಚ್ ಇಸ್ ನೆಸೆಸರಿ ಮೀನ್ಸ್ ಇಟ್ ಈಸ್ ಓಕೆ. ಆ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಇಲ್ಲಿ ತಂದು ಹಾಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ, ಅಂದರೆ ಕ್ಯಾಲ್ಕುಲೇಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಎಕ್ಸ್ಪ್ರೆಷನ್ ಇಸ್ ಇನಫ್. ಓಕೆ, ಪಾರ್ಟ್ ಒನ್ನ ಇಲ್ಲಿ ಕಂಪ್ಲೀಟ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಿಗೆ ಏನನ್ನು ಕೇಳಿದರೆ, ಒಂದು ವರ್ಕ್ ಎನರ್ಜಿ ಥಿಯರಮ್ ನಿಮ್ಮ ಎಕ್ಸಾಮಿಗೆಲ್ಲ ಕೇಳ್ತಾರೆ. ಸೊ ಮೇನ್ ಆಗಿ ನಿಮಗೆ ನಾನು ಹೇಳೋದೇನು ಕೇಳಿದರೆ, ಫಸ್ಟ್ ಪಿ ಯು ಸಿಯನ್ನು ನಿಮಗಾಗಿ ಓದಿ, ಸೆಕೆಂಡ್ ಪಿ ಯು ಸಿಯನ್ನು ಎಕ್ಸಾಮ್ಗಾಗಿ ಓದಿ ಅಂತ ನಾನು ಯಾವಾಗಲೂ ಹೇಳೋದು. ಫಸ್ಟ್ ಪಿ ಯು ಸಿಯಲ್ಲಿ ನೀವು ಎಷ್ಟು ಫಿಸಿಕ್ಸ್ ತಿಳ್ಕೊಡ್ತೀರೋ ಅಷ್ಟು ಒಳ್ಳೆಯದು. ಹಾಗಾಗಿ ಬರೀ ಎಕ್ಸಾಮ್ಗೆ ಸರ್ ಇಂಪಾರ್ಟೆಂಟ್ ಹೇಳಿ ಸರ್, ಡೆರಿವೇಷನ್ ಹೇಳಿ ಸರ್, ಹಂಗೆ ಮಾಡಬೇಡಿ, ಫಿಸಿಕ್ಸನ್ನು ಕಲೀರಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡೋಣ ಕೇಳಿದ್ರೆ, ವರ್ಕ್ ಎನರ್ಜಿ ಥಿಯರಮ್ ಅಂದರೆ ಏನು ಅಂತ ನೋಡೋಣ. ಎರಡು ಕೇಸ್ಗಳು ಬರ್ತವೆ, ಒಂದು ಕಾನ್ಸ್ಟೆಂಟ್ ಫೋರ್ಸ್, ಇನ್ನೊಂದು ವೇರಿಯಬಲ್ ಫೋರ್ಸ್. ಅದಾದಮೇಲೆ ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, ಆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದರೆ ಏನು ಅಂತ ನೋಡೋಣ. ಸೊ ಅದಕ್ಕೆ ಸಾಧ್ಯ ಆದರೆ ಒಂದು ಇಲ್ಲುಸ್ಟ್ರೇಷನ್ ಕೂಡ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.